ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ ಆಶ್ವಯುಜ ಸಂಪುಟದಿಂದ ಆಯ್ದ ಕಥೆ ಮೂರು ಪುಟ್ಟ ಹಂದಿಗಳು ಈ ಕಥೆಯನ್ನು ನಾವು ಈಗ ಕೇಳೋಣ ಒಂದೊಂದೊಂದು ಕಾಲದಲ್ಲಿ ಒಂದು ತಾಯಿ ಹಂದಿ ಇತ್ತು ಅದಕ್ಕೆ ಮೂರು ಪುಟ್ಟ ಮರಿಗಳು ಇದ್ದವು ಸ್ವಲ್ಪ ದೊಡ್ಡವಾದೊಡನೆಯ ಅವುಗಳಿಗೆ ಪ್ರಪಂಚ ನೋಡಿ ಬರತಕ್ಕಂತಹ ಆಸೆ ಆಯಿತು ದೊಡ್ಡ ಮರಿ ತಾಯಿಯ ಬಳಿಗೆ ಬಂದು ಹೇಳ್ತು ಅಮ್ಮ ಒಂದು ಬುಟ್ಟಿ ತುಂಬ ರೊಟ್ಟಿ ಮಾಡಿಕೊಡು ನಾನು ಪ್ರಪಂಚ ಸೋತು ಬರ್ತೀನಿ ಅಂತ ತಾಯಿ ಹಂದಿ ರೊಟ್ಟಿಯ ಬುತ್ತಿನ ಕಟ್ಟಿಕೊಡ್ತು ಮರಿ ಹಂದಿ ಅದನ್ನು ಎತ್ಕೊಂಡು ಹೊರಟ್ತು ಅದು ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಹುಲ್ಲು ಹೊತ್ಕೊಂಡು ಹೋಗ್ತಾ ಇದ್ದ ಮನುಷ್ಯ ಒಬ್ಬ ಸಿಕ್ಕಿದ ಹಂದಿ ಕೇಳ್ತು ನನಗೊಂದು ಕಂತೆ ಹುಲ್ಲು ಕೊಡ್ತೀಯಪ್ಪ ಆಗಲಿ ತಗೊಂಡು ಹೋಗು ಅಂದ ಮನುಷ್ಯ ಮರಿ ಹಂದಿ ಹುಲ್ಲನ್ನು ಎತ್ಕೊಂಡು ಹೋಗಿ ಒಂದು ಸಣ್ಣ ಮನೆಯನ್ನ ಕಟ್ಕೊಂತು ಅದರಲ್ಲಿ ಕುಳಿತು ರೊಟ್ಟಿ ತಿಂತಾ ಇದ್ದಾಗ ಹೊರಗಿನಿಂದ ತೋಳಕ್ಕೆ ಹೋಗ್ತು ಹಂದಿ ಮರಿ ಹಂದಿ ಮರಿ ಬಾಗ್ಲತಿಗೆ ಅಯ್ಯೋ ನಿನ್ನ ಒಳಗ್ ಬಿಟ್ಟೇನಾ ಅಂತು ಮರಿ ಹಂದಿ ಒಳಗ್ ಬಿಡದಿದ್ರೆ ನಿನ್ ಹಾರಿಸ್ ಬಿಡ್ತೀನಿ ಅಂತ ತೋಳ ಹುಲ್ಲಿನ ಮನೆ ಒಳಗೆ ನುಗ್ತು ಹುಲ್ಲಿನ ಚೂರು ಅದರ ಮೂಗುನೊಳಗೆ ಸಿಕ್ಕೊಂಡು ಅದು ಸೀತಾ ಇದ್ದಾಗ ಮರಿ ಹಂದಿ ತಪ್ಪಿಸ್ಕೊಂಡು ತಾಯಿ ಬಳಿಗೆ ಓಡಿ ಹೋಯ್ತು ನೀನಿನ್ನು ಸಣ್ಣವನು ಇಷ್ಟು ಬೇಗ ಒಬ್ನೇ ಕಾಡ್ನಲ್ಲಿ ಓಡಾಡಬಾರದು ಅಂತ ತಾಯಿ ಅದಕ್ಕೆ ಬುದ್ಧಿ ಹೇಳ್ತು ಸ್ವಲ್ಪ ದಿವಸಗಳ ಬಳಿಕ ಎರಡನೆಯ ಮರಿ ಬುತ್ತಿ ಕಟ್ಟಿಸ್ಕೊಂಡು ಹೊರಡ್ತು ಅದು ಸ್ವಲ್ಪ ದೂರ ಹೋಗೋದೊಳಗೆ ಮಣ್ಣಿನ ಹೆಂಟೆಗಳ ಚೀಲವನ್ನ ಹೊತ್ಕೊಂಡು ಹೋಗ್ತಾ ಇದ್ದ ಮನುಷ್ಯ ಒಬ್ಬ ಸಿಕ್ಕದ ನಂಗಿಷ್ಟು ಮಣ್ಣಿನ ಹೆಂಟೆ ಕೊಡ್ತೀಯಾ ಅಂತ ಮರಿ ಹಂದಿ ಕೇಳ್ತು ಆಗ್ಲಿ ಅದಕ್ಕೇನು ಅಂದ ಮನುಷ್ಯ ಮರಿ ಹಂದಿ ಮಣ್ಣಿನಿಂದ ಮನೆ ಕಟ್ಕೊಂಡು ಅದ್ರಲ್ಲಿ ಕೂತ್ಕೊಂಡು ರೊಟ್ಟಿ ತಿನ್ ತಿನ್ನೋಕ್ಕೆ ತೊಡಗಿತು ಆಗ ಹೊರಗಿನಿಂದ ತೋಳಕ್ಕೆ ಹೋಗ್ತು ಹಂದಿ ಮರಿ ಹಂದಿ ಮರಿ ಬಾಗಿಲು ತೆಗೀ ಅಂತು ಅಯ್ಯೋ ನಿನ್ನ ಒಳಗೆ ಬಿಡ್ತೀನ ಅಂತು ಮರಿ ಹಂದಿ ಒಳಗೆ ಬಿಡದೆ ಇದ್ರೆ ನಿನ್ನ ಮನೇನ ಹಾರಿಸಿ ಬಿಡ್ತೀನಿ ಅಂತ ತೋಳ ಮಣ್ಣಿನ ಮನೆ ಒಳಗಡೆಗೆ ನುಗ್ಗಿತು ಮಣ್ಣು ಚೂರು ತೋಳದ ಮೂಗನ್ನು ಸೇರ್ಕೊಂಡು ಅದು ಸೀತಾ ಇದ್ದಾಗ ಮರಿ ಹಂದಿ ತಪ್ಪಿಸ್ಕೊಂಡು ತಾಯಿ ಬಳಿಗೆ ಓಡ್ ಹೋಯ್ತು ಮತ್ತೆ ಸ್ವಲ್ಪ ದಿನ ಕಳೆಯೋ ಹೊತ್ತಿಗೆ ಕಿರಿಯ ಹಂದಿ ಬುತ್ತಿ ಕಟ್ಟಿಸ್ಕೊಂಡು ಹೊರಡಿತು ದಾರಿನಲ್ಲಿ ಒಬ್ಬ ಮನುಷ್ಯ ಒಂದ್ ಗಾಡಿನಲ್ಲಿ ಇಟ್ಟಿಗೆಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದ ಅವನ ಹತ್ರ ಕೆಲವು ಇಟ್ಟಿಗೆಗಳನ್ನು ಇಸ್ಕೊಂಡು ಮರಿ ಹಂದಿ ಭದ್ರವಾದ ಮನೆನ ಕಟ್ಕೊಂತು ಯಥಾ ಪ್ರಕಾರ ತೋಳ ಬಂದು ಹಂದಿ ಮರಿ ಹಂದಿ ಮರಿ ಬಾಗಿಲು ತೆಗೀ ಅಂತು ಅಯ್ಯೋ ನಿನ್ನನ್ನು ಒಳಗೆ ಬಿಟ್ಟೇನಾ ಅಂತು ಹಂದಿ ಮರಿ ಬಿಡದಿದ್ರೆ ನಿನ್ನ ಮನೆ ಹಾರಿಸ್ಬಿಡ್ತೀನಿ ಅಂತು ತೋಳ ಆದರೆ ಅದು ಮುಂದೆ ನುಗ್ಗಿದಾಗ ಹಂದಿಯ ಮನೆ ಕದಲಲೇ ಇಲ್ಲ ತೋಳ ಯೋಚಿಸ್ತು ಈ ಹಂದಿ ಮರಿ ಬಹು ಜಾಣ ಇದನ್ನ ಹಿಡಿಯೋದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಬೇಕು ಅಂತ ಅದರಂತೇನೆ ಅದು ಯೋಚಿಸಿ ಹೇಳ್ತು ಹಂದಿ ಮರಿ ಕೆಳಗಿನ ಕಣಿವೆಯ ಮುದುಕಿ ಮನೇಲಿ ಮೂಲಂಗಿ ಗಿಡಗಳಿದೆ ತರೋಣ ಬರ್ತೀಯ ಅಂತ ಎಷ್ಟು ಎಷ್ಟೊತ್ತಿಗೆ ಹೋಗೋಣ ಅಂತ ಆರು ಗಂಟೆಗೆ ಅಂತು ತೋಳ ಹಂದಿ ಮರಿ ಐದು ಗಂಟೆಗೆ ಮುದುಕಿ ಮನೆಗೆ ಹೋಗಿ ಮೂಲಂಗೀನ್ ಕಿತ್ಕೊಂಡು ಬಂತು ಆರು ಗಂಟೆಗೆ ಸರಿಯಾಗಿ ತೋಳ ಬಂತು ನನ್ನ ಅಡುಗೆ ಆಯಿತು ಅಂತ ಮರಿ ಅಂದಾಗ ತೋಳ ಸೆಚ್ಚಾಯಿತು ನಾಳೆ ಬೆಟ್ಟದ ಮೇಲೆ ಸಂತೆ ಇದೆ ಬರ್ತೀಯಾ ಅಂತ ಇನ್ನೊಂದು ಉಪಾಯವನ್ನ ತೋಳ ಯೋಚಿಸ್ತು ಹಂದಿ ಮರಿ ಮೊದಲೇ ಸಂತೆಗೆ ಹೋಗಿ ಬೆಣ್ಣೆ ಕಡಿಯೋ ದೊಡ್ಡ ಪಾತ್ರೆ ಒಂದನ್ನು ಕೊಂಡ್ಕೊಂಡು ಅದನ್ನ ತಗೊಂಡು ಹಿಂತಿರ್ಗ ಬರ್ತಾ ಇದ್ದಾಗ ತನ್ನ ಕಡೆಗೆ ಮೇಲಕ್ ಬರ್ತಾ ಇದ್ದ ತೋಳವನ್ನ ನೋಡಿ ಅದಕ್ಕೆ ಭಯ ಆಗಿ ಪಾತ್ರೆ ಒಳಗ್ ಸೇರ್ಕೊಂಡು ಪಾತ್ರೆ ಉರುಳ್ತಾ ಕೆಳಗೆ ಬಂದಾಗ ತೋಳ ಅದ್ಯಾವ್ದೋ ದೆವ್ವ ಅನ್ಕೊಂಡ್ ಭಾವಿಸಿ ಜೋರಾಗಿ ತೊಡಗಿತು ತನ್ನ ಉಪಾಯಗಳೆಲ್ಲವೂ ಹಾಳಾದ್ರಿಂದ ತೋಳ ಹಂದಿ ಮರಿಯ ಮನೆ ಮೇಲೆ ಹತ್ತಿ ಹೊಗೆ ಕೊಳವೆಯಿಂದ ಕೆಳಗೆ ಇಳಿಯತೊಡಕ್ತು ಇದನ್ನು ಗಮನಿಸಿದ ಹಂದಿ ಮರಿ ಕೆಳಗೆ ದೊಡ್ಡ ನೀರಿನ ಪಾತ್ರೆ ಇರಿಸಿ ಉರಿ ಹಾಕ್ತು ತೋಳ ಕುದೀತಿರೋ ನೀರಿನಲ್ಲಿ ಬಿದ್ದ ಕೂಡಲೇ ಮರಿ ದೊಡ್ಡ ತಟ್ಟೆನ ಮುಚ್ಚಿಬಿಡ್ತು ಅನಂತರ ತನ್ನ ತಾಯಿಯನ್ನು ಅಣ್ಣಂದಿರನ್ನು ಊಟಕ್ಕೆ ಕರೀತು ಅವರೆಲ್ಲ ಸೇರಿ ತೋಳದ ಮಾಂಸ ತಿಂದು ಸಂತೋಷ ಪಟ್ಟರು ಅಲ್ಲಿಂದ ಮುಂದೆ ಯಾವ ತೊಂದರೆಯೂ ಇಲ್ಲದೆ ಹಂದಿ ಮರಿಗಳು ಸುಖವಾಗಿ ಇದ್ದವು ಇಷ್ಟು ಹೊತ್ತು ನಾವು ಮೂರು ಪುಟ್ಟ ಹಂದಿಗಳು ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ